ಸರಿ ಮೇಡಮ್ ನಮ್ಮ ಪರಿಚಯ ನಮ್ಮ ಹೆಸರು ದೇವೇಂದ್ರಪ್ಪ ದೇವಪ್ಪಿ ಶ್ರೀನಿವಾಸಿ ತಾಲೂಕಾ ಜಿಲ್ಲಾ ಗುಲ್ಬರ್ಗ ನನ್ನ ಕಲ್ಬುರ್ಗಿ ನನ್ನ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟು ಏಟ್ ಜೀರೋ ತ್ರೀ ನೈನ್ ಸಿಕ್ಸ್ ಟು ನಾನು ಮೊದಲನೇದಾಗಿ ಹತ್ತೊಂಬತ್ತು ನಾನು ಮೊದಲನೇಗೆ ಸ್ಕೂಲ್ ಹತ್ತನೇ ತನ ಓದಿ ಅದು ನನ್ನ ಎಲ್ಲ ತೋಟಗಳು ನೋಡಿ ನಾನು ಯಾಕೆ ಬೋರ್ ಹಾಕಬಾರ್ದು ಅಂತ ಒಂದು ತಲೆ ಬಂತು ಒಂದು ವರ್ಷ ಬೋರ್ ಹಾಕದ ಅಲ್ಲಿ ಸ್ವಲ್ಪ ಬಾಳೆ ಹಚ್ಚಿದ ಸರಿ ಈ ಒಂದು ಬಾಳೆ ಬಗ್ಗೆ ವಿವರಣೆ ಮಾಡಿ ಈ ಬಾಳೆ ರೀ ಜಿ ನೈನ್ ಕೊಡೇಜ್ ಕಂಪ್ನಿ ಅಂತ ಇದ್ರ ಹೆಸರಿ ಇದಪ್ಪ ಅಂತಂದ್ರೆ ಇದು ನಾನು ಮೊದಲ ಅಲ್ಲಿ ತೊಗರಿ ಹೊಲ್ದಾಗ ಬಿ ಎಸ್ ಎಮ್ ಆರ್ ಹಚ್ಚಿದ್ರೆ ಮೊದಲು ಫಸ್ಟ್ ಮಾಡಿದ ಎರಡನೇದು ಇದ್ರ ಮಗ್ಗಲು ಮಾಡೀನಿ ಇದು ಮೂರನೇ ಇದಕ್ಕಪ್ಪ ಇದಕ್ಕಪ್ಪಂತಾರೆ ಜನ್ ಇದು ಜನವರಿ ಇಪ್ಪತ್ತು ಆರಕ್ಕೆ ಇದು ಆಗಿ ತಂದು ನಾಟಿ ಮಾಡೀನಿ ಇದು ಕಮ್ಸೆ ಕಮ್ ಏನು ರೀ ಏಳು ತಿಂಗಳಾಗ ಇದು ಕಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ಯದ ಇದು ಅಂಕರ ಈದ್ಮೇಕ ಮೂರು ತಿಂಗಳ ತಿಂಗಳ ತಿಂಗಳಂಕರ ಕಾಯಿ ಕ ತುಂಬಲಿ ಬರಬೇಕು ಅಂಕರೆ ಇನ್ನೂ ತುಂಬಲಕ್ಕೆ ಬಂದದ ಎಂಟು ದಿವಸ ಹತ್ತು ದಿವ್ಸ ಒಳಗಾಗಿ ಇದು ಕಟ್ಟಿಂಗ್ ಸ್ಟಾರ್ಟ್ ಆಗ್ತದೆ ಇದಕ್ಕೆ ಏನಾರೇ ಒಂದು ಗಿಡಕ್ಕೆ ಒಂದೂರ ಎಂಬತ್ತು ತೊಂಬತ್ತು ರೂಪಾಯಿ ಬರ್ತದ ಇದು ನಾಲ್ಕು ಸಾವಿರ ಆರುನೂರು ಗಿಡಗಳಿದ್ವಿ ನಾನು ಅಂಕರ ಎಂಟು ಲಕ್ಷ ರೂಪಾಯಿ ಸಮೀಪ ಮಾ ಇದ್ರದ್ದು ದುಡ್ಡು ನಾವು ಸಂಪಾದನೆ ಮಾಡ್ಬೋದು ಆದ್ರಂಕರ ಇದು ಖರ್ಚ ಮೂರು ಮೂರುವರೆ ಮೂರು ಲಕ್ಷ ರೂಪಾಯಿ ಖರ್ಚು ಬಂದದ ಎಲ್ಲ ಖರ್ಚು ಅದು ಎಲ್ಲ ಹೋಗಿ ಇದು ಏನಾರ ಒಂಥರ ನಾಲ್ಕವ್ರಿ ಐದು ಲಕ್ಷ ತನಕ ಇದಕ್ಕೆ ನಾವು ನಿವಾಳ ಲಾಭ ಆಗುತ್ತದ ಆಯಿತು ಮುಂದೆ ಎರಡನೇ ಪಿಕ ಮಗ್ಗಲು ಮರಿ ಬಂದಿದ್ದು ಬಿಟ್ಟು ನಾನು ಇನ್ನು ಮುಂದೆ ವರ್ಷ ಇದೇ ಎರಡನೇ ಮರಿ ನಿಂತ ನಾನು ಮತ್ತೊಂದು ಬೆಳೆ ಬೆಳೆಯಬೌದು ಇದಕ್ಕೆ ಡ್ರಿಪ್ ಮುಖಾಂತರನೇ ನಾನು ಗೊಬ್ಬರ ಕೊಟ್ಟೀನಿ ಮೇಲ್ಗೊಬ್ಬರ ತಿಪ್ಪೆ ಗೊಬ್ಬರ ಸ್ವಲ್ಪ ಸ್ವಲ್ಪ ಹಾಕೀನಿ ಮತ್ತು ಇನ್ನಿತರ ರಾಸಾಯನಿಕ ಗೊಬ್ಬರ ಸ್ವಲ್ಪ ಹಾಕಿನಿ ಆದ್ರೂ ಇವೆಲ್ಲ ರಾಸಾಯನಿಕ ಗೊಬ್ಬರ ಬಿಟ್ಟು ನಾವು ಸಾವಯವ ಗೊಬ್ಬರ ಮಾಡಬೇಕಂತಂದು ಒಂದು ವಿಚಾರ ಇಟ್ಕೊಂಡು ಇಂದಿನ ಮುಂದಿನ ದಿನದಲ್ಲಿ ನಾನು ಸಾವಯವ ಗೊಬ್ಬರನೇ ಪೂರ್ತಿಯಾಗಿ ಬಳಸ್ತೀನಿ ಸರ್ ಇದೊಂದು ಬಾಳೆ ಇದು ಎಷ್ಟು ವರ್ಷ ಬೆಳೆ ಬೆಳೀತೀವಿ ಈ ಕಾಯಿ ತೆಗೆದ ಒಂದು ಈ ಕಾಯಿ ತೆಗೆದು ಕಟ್ಟಿಂಗ್ ಮಾಡ್ಕೊಂಡ್ಮೇಕಾ ಇದೊಂದು ಗಿಡವನ್ನು ಪೂರ್ತಿ ಕಟ್ ಮಾಡಿ ಮಗ್ಲಾಗ ಸಣ್ಣ ಮರಿ ಬರ್ತಿತ್ತು ಆ ಮರಿ ಅಂಕರ ಮುಂದಂಕರ ಏಳು ತಿಂಗಳು ಎಂಟು ತಿಂಗಳಿಗೆ ಮತ್ತ ಕಾಯಿ ಕೊಡ್ತಾವೆ ಕಾಯಿ ಕೊಟ್ಟ ಮೇಕ ಮತ್ತು ನಾಲ್ಕು ತಿಂಗಳಿಗೆ ಅಂಕರ ಕಟ್ಟಿಂಗ್ ಬರ್ತಾವೆ ಕಟ್ಟಿಂಗ್ ಆದ್ಮೇಕ ನಾವು ಬಾಜಾರ್ ಕಳಿಸ್ತೀವಿ ಅದೇ ಪ್ರಕಾರ ಇದು ಮೂರನೇ ಸಾರಿಯನ್ನು ತೆಗಿಬೋದು ನಾಲ್ಕು ಸಾರಿನೂ ತೆಗಿಬೋದು ನಾನು ಇದಕ್ಕೆ ಎಷ್ಟು ಗೊಬ್ಬರ ನೀರು ಕೊಟ್ಟಂಗೆ ಅಷ್ಟು ಸಲನೂ ನಾವು ಮಾಡೋದು ಒಂದು ಸಲ ಮಾಡ್ಬೋದು ಎರಡು ಸಲ ಮಾಡೋದು ನಾಲ್ಕು ಸಲ ಏಳು ಸಲ ಎಂಟು ಒಮ್ಮೆ ಅಗಿ ಒಮ್ಮಾಗಿ ಮೇಲೆ ಅಷ್ಟು ಮಾಡ್ಬೋದು ಅದ್ರ ತಕ್ಕಂತ ನಾವು ಮೈನಾತಿ ಮಾಡೋದು ಗೊಬ್ಬರ ನೀರು ಕಳೆ ನಾಶಕ ಇವೆಲ್ಲ ಮಾಡಿದ್ರೆ ಒಳ್ಳೆಯ ಒಂದು ಎಂಟು ಸಲನು ನಾವು ಅಂಕರ ಒಂದೇ ಗಿಡದಿಂದ ಫಲ ಪಡಿಬೋದು ಸರ್ ಈ ಒಂದು ನಿಮ್ಮ ಹದಿನೆಂಟು ಎಕರೆ ಇಪ್ಪತ್ತೊಂದು ಗುಂಟೆಯಲ್ಲಿ ಬಾಳೆಹಣ್ಣಿನ ಬಗ್ಗೆ ಎಲ್ಲ ಅದ್ರ ಬಗ್ಗೆ ನಮ್ಗೆ ವಿವರಣೆ ಕೊಟ್ಟಿದ್ದೀರಿ ಅದಕ್ಕೆ ಮೈರಾಡು ಸಂಸ್ಥೆಯಿಂದ ನಮ್ಮ ಹೊಲಕ್ಕೆ ಬಂದು ನಾನು ಎಲ್ಲ ಮಾಡಿದಂಥ ಸಾಧನೆ ಬಗ್ಗೆ ವಿವರಣೆ ಕೇಳಿ ನಾನು ತಮಗೆ ನಿಮ್ಮ ಎಲ್ಲ ಮಾಡಿದ ಸಾಧನೆಗೆ ವಿವರಣೆ ಕೊಟ್ಟಿರ್ತೀನಿ ಇದು ಬಹಳ ದಿವಸದಲ್ಲ ಎರಡು ಎರಡೂವರೆ ವರ್ಷದಿಂದ ಮಾಡಿದ ಸಾಧನೆ ನಿಮಗೆ ಡಿಟೇಲ್ ಆಗಿ ತಿಳಿಸಿ ಈ ನಮ್ಮನ್ನ ಜೊತೆಯಲ್ಲಿ ಎಲ್ಲದ ಬೆಳೆಗಳ ಬಗ್ಗೆ ಸಂದರ್ಶನ ಕೊಟ್ಟಂಥ ಲಕ್ಷ್ಮಿಯವರಿಗೆ ಅವ್ರ ಸಂಗಡಿಗೆ ಮಾ ಬಂದಂಥವ್ರಿಗೆ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ನನ್ನ ಗ್ರಾಮದ ವತಿಯಿಂದ ಧನ್ಯವಾದಗಳು ನಮಸ್ಕಾರ